ನಮಸ್ಕಾರ ವೀಕ್ಷಕರೇ, ಕೆಕೆ ಟು ನ್ಯೂಸ್ಗೆ ಸ್ವಾಗತ. ರಾಜ್ಯದಲ್ಲಿ ದೇವಸ್ಥಾನ ತೆರವುಗೊಳಿಸುತ್ತಿರುವುದನ್ನು ಖಂಡಿಸಿದ ಹಿಂದೂ ಪರಿಷತ್ ಬಜರಂಗದಳ. ವಿಜಯಪುರದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ವತಿಯಿಂದ ಕಾನೂನಿನ ನೆಪ ಹೇಳಿ ರಾಜ್ಯದಲ್ಲಿ ದೇವಸ್ಥಾನಗಳನ್ನು ತೆರವುಗೊಳಿಸುತ್ತಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಿ ಮನವಿ ಪತ್ರವನ್ನು ಸಲ್ಲಿಸಿದ ಘಟನೆ ನಡೆದಿದೆ. ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶದ ನೆಪದಲ್ಲಿ ಒಂದು ದೇವಾಲಯಗಳನ್ನು ಧ್ವಂಸಗೊಳಿಸ್ತಾ ಇರುವುದು ಅಸಂಖ್ಯಾತ ಹಿಂದೂ ಭಕ್ತರ ಭಾವನೆಗಳಿಗೆ ಅಪಘಾತ ಉಂಟು ಮಾಡಿದೆ. ಇನ್ನು ಸರ್ಕಾರದ ಕೇವಲ ಒಂದೇ ದೇವಾಲಯಗಳನ್ನೇ ಗುರಿಯಾಗಿಸಿ ರಾಜ್ಯದ ಸರಿಸುಮಾರು 1700 ದೇವಾಲಯಗಳನ್ನು ತೆರವುಗೊಳಿಸಲು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಕ್ಕೆ ಪಟ್ಟಿ ತಯಾರಿಸಿ ಅಧಿಕಾರವನ್ನು ನೀಡಲಾಗಿದೆ ಎಂದು ತಿಳಿದು ಬಂದಿದೆ. ಈ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಗಳು ರಾಜ್ಯದಲ್ಲಿ ಅನೇಕ ದೇವಸ್ಥಾನಗಳನ್ನು ಧ್ವಂಸಗೊಳಿಸುತ್ತಿದ್ದಾರೆ. ಇದನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಉಗ್ರವಾಗಿ ಖಂಡಿಸುತ್ತದೆ. ದೇವಾಲಯಗಳಂದು ಕೇವಲ ಕಲ್ಲು ಮಣ್ಣಿನ ಗೋಡೆಗಳಲ್ಲ, ಹಿಂದೂಗಳ ಪಾಲಿಗೆ ಭಾವನಾತ್ಮಕ ನೆಲೆಯಲ್ಲಿ ಪೂಜೆ ಪುನಸ್ಕಾರ ನಡೆಯುವ ಸ್ಥಳ. ಸುಪ್ರೀಂ ಕೋರ್ಟ್ ಕೂಡ ತನ್ನ ಆದೇಶವನ್ನ ಬಲವಂತವಾಗಿ ದೇವಾಲಯಗಳನ್ನ ತನ್ನ ದೇಶ ಎಲ್ಲಿಯೂ ಸೂಚಿಸಿಲ್ಲ. ಸಂಚಾರಕ್ಕೆ ಅಡಚಣೆಯಾಗಿರುವ ಪ್ರಾರ್ಥನಾ ಮಂದಿರಗಳನ್ನ ಪರಿಶೀಲಿಸುವಂತೆ ಆದೇಶ ಮಾಡಿದೆ. ಜಿಲ್ಲಾಡಳಿತ ಈ ಬಗ್ಗೆ ಪರಿಶೀಲಿಸದೆ ಚರ್ಚೆ ನಡೆಸದೆ ಕೇವಲ ಹಿಂದೂ ದೇವಸ್ಥಾನಗಳನ್ನ ಮಾತ್ರ ಧ್ವಂಸಗೊಳಿಸುತ್ತಿರುವುದು ಸರ್ಕಾರದ ಪಕ್ಷಪಾತ ಧೋರಣೆಯ ಪರಮಾವಧಿ ಅಲ್ಲದೆ ಮತ್ತೇನು ಎಂದು ಪ್ರಶ್ನಿಸಿದರು. ಈ ಪ್ರತಿಭಟನೆಯಲ್ಲಿ ಸುನೀಲ್ ಬೈರವಾಡಗಿ, ಮಾಯಕ್ಕ ಚೌಧರಿ, ಸಂತೋಷ್ ನಾಯಕ್, ಸುನೀಲ್ ಜಮಖಂಡಿ, ಈರಣ್ಣ ಹಳ್ಳಿ, ಸಿದ್ದಣ್ಣ ಹೂಗಾರ್, ಶಿವಾನಂದ ನಾಗರಾಳ, ಪ್ರಕಾಶ್ ಬಿರಾದರ್, ಪ್ರಕಾಶ್ ಅಂಬಲಿ, ಮಂಜುನಾಥ್ ಮುರ್ನಾಳ್, ಶೇಖರಗೌಡ ಹರ್ನಾಳ್, ವಿನೋದ ಮಾಲಗತ್ತಿ, ಶ್ರೀಮಂತ ಮಾಲಗತ್ತಿ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ರು. ಮೈಸೂರು ಮತ್ತು ನಂಜನಗೂಡ ಭಾಗದಲ್ಲಿ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಾದಂಥ ದೇವಸ್ಥಾನಗಳನ್ನ ತೆರವುಗೊಳಿಸಿರ್ತಕ್ಕಂಥ ಕ್ರಮವನ್ನು ಖಂಡಿಸಿ ರಾಜ್ಯಾದ್ಯಂತ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ನೇತೃತ್ವದಲ್ಲಿ ತೀವ್ರವಾದಂಥ ವಿರೋಧವನ್ನು ಮತ್ತು ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದೀವಿ. ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಣ್ತೆರೆಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಯಾಕಂದರೆ ಸನ್ಮಾನ್ಯ ಬೊಮ್ಮಾಯಿ ಅವರು ರಾಜ್ಯದ BJP ಸರ್ಕಾರದ ಮುಖ್ಯಮಂತ್ರಿ ಇದ್ದೀನಿ ಅನ್ನುವಂಥ ಅರಿವಿಲ್ಲದೆ ಇರುವಂಗಿದೆ ಅವರು. ಯಾಕಂದರೆ ಬಹುಶಃ ದೇವೇಗೌಡರ ಸರ್ಕಾರದಲ್ಲಿ ಗೃಹ ಮಂತ್ರಿಗಳಿದ್ದಂಗೆ ಅವರು ವರ್ತಿಸ್ತಾ ಇದ್ದಾರೆ. ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರತಕ್ಕಂಥ ಕೆಲಸ ಮಾಡಿದರೆ ಈ ಸಮಾಜ ಅದನ್ನು ಒಪ್ಪಲಿಕ್ಕೆ ಸಿದ್ಧ ಇಲ್ಲ. 100 ವರ್ಷಗಳ ಇತಿಹಾಸ ಇರತಕ್ಕಂಥ ದೇವಸ್ಥಾನಗಳನ್ನ ಒಂದು ಸಣ್ಣ ಮಾಹಿತಿಯೂ ಸಹ ಇಲ್ಲದೆ ಯಾರ ಗಮನಕ್ಕೆ ಏನು. ರಾಜ್ಯದಲ್ಲಿ ಕಳೆದ 2-3 ದಿನಗಳ ಹಿಂದೆ ಮೈಸೂರು ಜಿಲ್ಲೆಯ ನಂಜನಗೂಡಿನ ಇರತಕ್ಕಂಥ ಮಾದೇವಮ್ಮನ ಸುಮಾರು 200 ವರ್ಷಗಳ ಹಿಂದಿನ ಮಂದಿರವನ್ನು ಇವತ್ತು ಅಲ್ಲಿಯ ಜಿಲ್ಲಾಧಿಕಾರಿಗಳು ಹಾಗೂ ಅಲ್ಲಿನ ನಂಜನಗೂಡಿನ ಇವತ್ತು ತಹಸೀಲ್ದಾರ ಮೋಹನ ಕುಮಾರ್ ಅವರು ಸೇರಿ ಆ ಮಂದಿರವನ್ನು ಧ್ವಂಸಗೊಳಿಸಿದ್ರು. ಆ ಮಂದಿರ ಧ್ವಂಸಗೊಳಿಸುವ ಅಧಿಕಾರಿಗಳಿಗೆ ಇವತ್ತು ಪ್ರಚೋದನೆ ನೀಡಿದಂಥ ಇವತ್ತು ರಾಜಕಾರಣಿಗಳನ್ನು ಇವತ್ತು ನಾವು ಎಚ್ಚರಿಕೆ ನೀಡುತ್ತೇವೆ. ಆ ಹಳೆಯ ಪ್ರಾಚೀನವಾದಂಥ ಮಂದಿರವನ್ನು
ತಕ್ಷಣ ಒಂದು ತಿಂಗಳ ಒಳಗಡೆ ಕಟ್ಟಿಸಿಕೊಡಬೇಕು. ರಾಜ್ಯದ ಯಾವುದೇ ಜಿಲ್ಲೆಗಳಲ್ಲಿ ಯಾವುದೇ ಹಿಂದೂ ಶ್ರದ್ಧಾ ಕೇಂದ್ರಗಳ ಮೇಲೆ ನೀವು ಅತಿಕ್ರಮಣ ಮಾಡಿದರೆ, ಮಂದಿರಗಳ ಧ್ವಂಸ ಮಾಡಿದರೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರ ನೀಡುತ್ತೇವೆ. ಇವತ್ತು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಬೇಕಾಗುತ್ತದೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿ, ರಾಜ್ಯದ ಕಂದಾಯ ಸಚಿವರಿಗೆ ನಾನು ಎಚ್ಚರಿಕೆ ನೀಡಲಿಕ್ಕೆ ಇವತ್ತು ನಾನು ಹೇಳ್ತೇನೆ. ಯಾವುದೇ ನಮ್ಮ ಹಿಂದೂ ಮಂದಿರಗಳನ್ನು ಇವತ್ತು ಕೈ ಹಚ್ಚಿದರೆ ಕೈ ಕತ್ತರಿಸಬೇಕಾಗ್ತದೆ. ಹುಷಾರ್, ಇವತ್ತು ಹಿಂದೂಗಳ ಭಾವನೆಗಳ ಕೇಳಿಸಬೇಡ್ರಿ. ಹಿಂದೂಗಳ ಶ್ರದ್ಧಾ ಕೇಂದ್ರಗಳ ಮೇಲೆ ಇವತ್ತು ನೀವು ಗದಾಪ್ರಾರ ಮಾಡಬೇಡ್ರಿ. ಕೇವಲ ನಿಮ್ಮ ಹಿಂದೂ ಮಂದಿರ ಕಾಣಿಸ್ತವೆ, ನಿಮಗೇನು ಚರ್ಚ್ ಮಸೀದಿಗಳು ಕಾಣಿಸಿಲ್ಲವ? ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ನಾವು ಇವತ್ತು ಮಂಡನೆ ಮಾಡ್ತು, ಎಲ್ಲರಿಗೂ ಅನ್ವೇಷಿಸಬೇಕು. ಇವತ್ತು ಇವತ್ತು ಏನು ಇವತ್ತು ದೇಶ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾನಗಳಲ್ಲಿರ್ತಕ್ಕಂಥ ಮಂದಿರಗಳನ್ನು ಸಕ್ರಮಗೊಳಿಸಬೇಕು. ಇವತ್ತು ಮಂದಿರಗಳನ್ನು ಸಕ್ರಮಗೊಳಿಸಿ ಆ ಮಂದಿರಗಳನ್ನು ತೆರವುಗೊಳಿಸಿ ಕೈ ಹಾಕಬಾರದು. ಕೈ ಹಾಕಿದರೆ ಇವತ್ತು ರಸ್ತೆಗಳಿದೆ. ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗದಳದಿಂದ ಇವತ್ತು ಹಿಂದೂ ಸಂಘಟನೆಗಳಿಂದ ಇವತ್ತು ಇವತ್ತು ಹೋರಾಟ ಮಾಡುತ್ತಂತ ಇವತ್ತು ರಾಜ್ಯ ಸರ್ಕಾರಕ್ಕೆ ನಾನು ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ KK2 News. ಸದಾ ನಿಮ್ಮೊಂದಿಗೆ.